ಸಂತೋಷವಾಗ್ತಾ ಸರ್. ಎಷ್ಟು ದಿವಸದಿಂದ ಕಾಯ್ತಾ ಇದ್ರಿ ಮೋದಿಜಿಯವ್ರನ್ನ ನೋಡ್ಬೇಕು? ತುಂಬಾ ದಿವಸದಿಂದ ಕಾಯ್ತಾ ಇದ್ದೀವಿ. ಅದು ಕಾಡು ಮಲ್ಲೇಶ್ವರ ದೇವಾಲಯಕ್ಕೆ ಬರ್ತಾ ಇದ್ದಾರೆ, ನಿಮ್ಮ ಅನಿಸಿಕೆ? ನಮ್ಮ ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಬರ್ತದೆ, ನಮ್ಮ ಮಲ್ಲೇಶ್ವರದ ಭಾಗ್ಯ ಅಂತ ಕೊಂಡ್ಕೋತಾ ಇದೀವಿ. ಈ ಬಾರಿ ನಿಮ್ಮ ಮತ ಚಲಾವಣೆಯಲ್ಲಿ ಮೋದಿ ಬಂದಿದ್ರಿಂದಾಗಿ ಬದಲಾವಣೆಗಳಾಗುತ್ತಾ? ಹೇಳಕ್ಕಾಗಲ್ಲ, ಆಗ್ಬೋದು. ತುಂಬಾ ಖುಷಿ ಆಗ್ತದೆ ಸರ್, ನಮ್ಗೆ ಎರಡ್ ಮೂರು ರೋಡ್ ಶೋ ಮಾಡಿದ್ರು, ಆದ್ರೂ ನಾವು ಅಲ್ಲಿ ಹತ್ರ ಇದ್ರು ಹೋಗಕ್ಕಾಗಿರ್ಲಿಲ್ಲ. ಸುಂಕುತ್ಕಟ್ಟೆ ಕಡೆ ನಾವು 8ನೇ ಮೇಲಿಂದ ಬಂದಿದೀವಿ, 8 ಗಂಟೆಗೆ ಬಂದು ಕಾಯ್ತಾ ಇದೀವಿ. ಯಾಕೆಂದ್ರೆ ಅವ್ರು ನೋಡ್ಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾವು 8 ಗಂಟೆಗೆ ಬಂದಿದೀವಿ. ತುಂಬಾ ಖುಷಿ ಆಗ್ತಾ ಇದೆ ಸರ್ ಅವ್ರು ಬರ್ತಾ ಇರೋದು. ತುಂಬಾ ಖುಷಿ ಆಗ್ತಾ ಇದೆ, ಇದನ್ನ ಮಿಸ್ ಮಾಡ್ಕೊಬಾರ್ದು ಚಾನ್ಸ್ ಅಂತ ತುಂಬಾ ಬೇಗ ಬಂದು ಕಾಯ್ತಾ ಇದೀವಿ ನಾವು. ಮೋದಿ ಅವರು ಎಷ್ಟು ವರ್ಷದಿಂದ ಇದರಲ್ಲಿ ಫೀಲ್ಡ್ ಅಲ್ಲಿ ಇದ್ದಾರೋ ಅಷ್ಟು ವರ್ಷದಿಂದ ಅವ್ರು ನೋಡ್ಬೇಕು ಅಂತ ಕಾಯ್ತಾ ಇದೀವಿ. ಇಲ್ಲ ಇಲ್ಲ ಸಿಕ್ಕಿಲ್ಲ, ಇದು ಹತ್ರ ಇರೋದ್ರಿಂದ ನಮಗೆ ಇದೆ, ಹತ್ರ ಇದೆ ಮಲ್ಲೇಶ್ವರಂ ಕ್ಷೇತ್ರ, ಅದಕ್ಕೋಸ್ಕರ ನಾವು ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಪುಟಾಣಿ ಮಕ್ಕಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿರ್ತಾರೆ, ಅವರು ಕೂಡ ವೇಷಭೂಷಣಗಳನ್ನ ಹಾಕಿಕೊಂಡು, ಅನೇಕ ವೇಷಭೂಷಣಗಳನ್ನ ಹಾಕಿಕೊಂಡು ಮೋದಿಯನ್ನ ರಂಜಿಸ್ಲಿಕ್ಕೆ ಅಥವಾ ಮೋದಿಯ ಕಣ್ಣಿಗೆ ಮುದ್ದಾಗಿ ಕಾಣಲಿಕ್ಕೋಸ್ಕರ ಬಂದಿದ್ದಾರೆ. ಪುಟಾಣಿ ಮಕ್ಕಳು ಕೂಡ ಇಲ್ಲಿ ನೆರೆದಿರುವಂಥದ್ದು, ಹಾಗೂ ಪೋಷಕರು ಮಕ್ಕಳು ಎಲ್ಲರೂ ತಮ್ಮ ಮನೆಯವರೊಂದಿಗೆ ಮೋದಿಜಿಯವರನ್ನ ಕಾಣಲಿಕ್ಕೆ ಬಂದಿರುವಂಥದ್ದು. ಈಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ವೇಷಭೂಷಣಗಳನ್ನ ಮಾಡಿಕೊಂಡು ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಶಿವಾಜಿ ಮಹಾರಾಜ ಆಗಿರ್ಬೋದು, ಒನಕೆ ಓಬವ್ವ ಆಗಿರ್ಬೋದು, ಎಲ್ಲ ವೀರ ಪುರುಷರ ವೀರ ಮಹಿಳೆಯರ ವೇಷಭೂಷಣವನ್ನು ಧರಿಸಿಕೊಂಡು ಪುಟಾಣಿ ಮಕ್ಕಳು ಈಗ ಇಲ್ಲಿ ಮಲ್ಲೇಶ್ವರಂನಲ್ಲಿ ನೆರೆದಿರುವಂಥದ್ದು. ಇನ್ನು ಇದ್ರ ಜೊತೆಗೆ ಪೊಲೀಸ್ ಬಂದೋಬಸ್ತ್ ಬಗ್ಗೆ ವಿವರಿಸ್ತಾ ಹೋಗೋದಾದ್ರೆ, ಪೊಲೀಸ್ ಬಂದೋಬಸ್ತು ಕೂಡ ಅದ್ಭುತವಾಗಿ ಇದೆ. ಯಾವ ರೀತಿಯಾಗಿ ಮಾಡಿದ್ದಾರೆ ಒಂದು ಮಲ್ಲೇಶ್ವರಂನಲ್ಲಿ ಯಾವ ರೀತಿಯಾದ ಬಂದೋಬಸ್ತನ್ನ ಮಾಡ್ತಾ ಇದ್ದಾರೆ ವಿವರಿಸ್ತಾ ಇದ್ದೀವಿ.